ಸರ್ ಈಗ ಸಿನಿಮಾ ಕನ್ನಡದಲ್ಲಿ ತಯಾರಾಗಿ ಅಂದ್ರೆ ಕನ್ನಡದ ಹೊರತಾಗಿ ಈ ಕಡೆ ಈ ಕಡೆ ಕನ್ನಡದ ಕನ್ನಡದಲ್ಲಿ ತಯಾರಾಗಿ ಹೊರ ರಾಜ್ಯದಲ್ಲೂ ಕೂಡ ಕನ್ನಡದಲ್ಲೇ ಪ್ರದರ್ಶನ ಕಾಣ್ತಾ ಇದೆ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ ಕೇಸ್ ಈ ಸಿನಿಮಾ ಓ ಟಿ ಟಿಲಿ ಬರಬೇಕಾದ್ರೆ ಕನ್ನಡದ ಬಿಟ್ಟು ಜೊತೆಗೆ ಬೇರೆ ಭಾಷೆಗೂ ಡಬ್ಬಾಗಿ ಏನಾರು ರಿಲೀಸ್ ಆಗುತ್ತಾ, ಆ ಥರ ಏನಾರು ಇದೆಯಾ ಪ್ಲಾನ್ಸ್? ಹೌದು ಸರ್, ಓ ಟಿ ಟಿಗೆ ಬಂದಾಗ ಬೇರೆ ಭಾಷೆಯಲ್ಲಿ ಜೊತೆಗೆ ಬರುತ್ತೆ. ಬಟ್ ನಾವು ಥಿಯೇಟರ್ ರಿಲೀಸ್ ಆದಾಗ್ಲೂ ಟೀಸರ್ ಫಸ್ಟ್ ರಿಲೀಸ್ ಆದಾಗ ತುಂಬ ಡಬ್ಬಿಂಗ್ಗೆ ರಿಕ್ವೆಸ್ಟ್ ಬಂದಿತ್ತು. ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಬಂದು ನೋಡಿಕೊಂಡು ಹೋಗಿದ್ರು ಸಿನಿಮಾ. ಬಟ್ ನಮ್ಮ ನಿಲುವು ಇದ್ದಿದ್ದಂದರೆ ಇದು ನಮ್ಮ ಮಣ್ಣಿನ ಕತೆ, ನಮ್ಮ ಭಾಷೆಲೇ ಬೇರೆ ಕಡೆ ರಿಲೀಸ್ ಮಾಡೋಣ ಅಂತ. ಆ್ಯಂಡ್ ವಿ ಹ್ಯಾವ್ ಸಕ್ಸೀಡೆಡ್ ಆಲ್ಸೋ. ಅಲ್ಲಿ ರಿಲೀಸ್ ಮಾಡಿ ಎಲ್ಲ ಕಡೆ ಎಷ್ಟೋ ಆ ಕಡೆ ಪ್ರಭಾಸರ್ ನೋಡೋರೆ, ನಾಳೆ ನಾಳೆದಲ್ಲಿ ಪೃಥ್ವಿರಾಜ್ ಅವರು ಮತ್ತು ಫಹಾದ್ ಅವ್ರು ನೋಡ್ತಿದ್ದಾರೆ. ತುಂಬ ಜನ ಬೇರೆಯವರು ನೋಡಿ ಸಿನಿಮಾ ಬಗ್ಗೆ ವಿಮರ್ಶೆ ಕೊಡ್ತಿದ್ದಾರೆ. ಸೊ ಕನ್ನಡದಲ್ಲೇ ಕೊಡಬೇಕು ಎಲ್ಲ ಕಡೆಗೆ ಅಂತ ಅನ್ನೋದು ಒಂದು ನಿಲುವಿತ್ತು ನಮ್ಮದು. ಆಮೇಲೆ 50 ಡೇಸ್ ಮೇಲೆ ಏನೋ ಇದೆ ಸರ್, ಅದೇನು ಅವ್ರು ಯಾವುದು ಕಂಡೀಷನ್ ಹಾಕಲ್ಲ, ನಾವು ಹೆಂಗೆ ಹೇಳ್ತೀವಿ ಹಂಗೆ ಸರ್. ಇಟ್ಸ್ ಆಲ್ವೇಸ್ ಮ್ಯೂಚುವಲ್ ಸರ್. ಅವರು ನಾವು ನೀವು ಇಷ್ಟು ದಿನಕ್ಕೆ ಕೊಡಿ ಅಷ್ಟು ದಿನಕ್ಕೆ ಕೊಡಿ ಅಂತ ಏನಿರಲ್ಲ, ಮ್ಯೂಚುವಲ್ ಅದು. ನಾವು ಅಗ್ರಿಮೆಂಟ್ ಮಾಡ್ತಾರವಾಗ ಹೆಂಗಾಗುತ್ತೆ ಹಂಗೆ ಸರ್. ಸರ್ ಈಗ ಈ ದಿನದ ಲೆಕ್ಕಾಚಾರ ಹೋಗ್ಬಿಡು ಸರ್, ಈಗ ಕೋಟಿ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ ಅಲ್ಲ. ಅದ್ ಜೊತೆಗೆ ಸರ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ಸರ್, ಎಷ್ಟೋ ಸಿನಿಮಾ ಆಗಲಿ, ಈಗ ನಾನು ರೀಸೆಂಟ್ ಸಿನಿಮಾ ಎಕ್ಸಾಂಪಲ್ ತಂದೇನೆ, KGF ಆಗಲಿ, ವಿಕ್ರಮ್ ಕಮಲಾಸನ್ ಅವ್ರ ವಿಕ್ರಮ್ ಆಗಲಿ, ಯಾವುದೇ ಸಿನಿಮಾ ಓ ಟಿ ಟಿ ಬಂದ ಮೇಲೂ ಹೌಸ್ಫುಲ್ ನಡೆಯೋದು ತುಂಬ ಇದಿದೆ. ಸೊ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ಡಿಸೈಡ್ ಮಾಡೋರು ಥಿಯೇಟ್ರಲ್ಲಿ ನೋಡೇ ನೋಡ್ತಾರೆ ಸರ್. ಸೊ ಐ ಥಿಂಕ್ ಅದನ್ನ ಅಷ್ಟರಲ್ಲಿ ಮೋಸ್ಟ್ ಆಫ್ ದಮ್ ನೋಬಿಟ್ಟಿರ್ತಾರೆ ಸರ್. ನಾವು ಅಂತ ಹೇಳ್ತಿರೋದು